Violence, violence, violence. I don't like it. ಕೆಜಿಎಫ್ ಚಿತ್ರದ ಮೂಲಕ ವಿಶ್ವದಾದ್ಯಂತ ಲಕ್ಷಾಂತರ ಅಭಿಮಾನಿಗಳನ್ನ ಪಡೆದುಕೊಂಡಿರುವ ನಟ ಯಶ್ ಇದೀಗ ಜಾಹೀರಾತು ಕಂಪನಿಗಳಿಂದ ಭರ್ಜರಿ ಆಫರ್ ಕೇಳಿ ಬರುತ್ತಿವೆ. ಇದೀಗ ಯಶ್ಗೆ ಪಾನ್ ಮಸಾಲಾ ಸಂಸ್ಥೆ ಬಹುಕೋಟಿ ಆಫರ್ ನೀಡಿರುವುದು ವರದಿಯಾಗಿದೆ. ಆದರೆ ಯಶ್ ಈ ಜಾಹೀರಾತಲ್ಲಿ ನಟಿಸಲ್ಲ ಎಂದು ಆಫರ್ ತಿರಸ್ಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಪಾನ್ ಮಸಾಲಾ ಅಂತ ಉತ್ಪನ್ನಗಳು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಅದರ ಸೇವನೆ ಜೀವಕ್ಕೆ ಅಪಾಯ ಉಂಟು ಮಾಡುತ್ತಿದೆ ಎಂಬುದನ್ನು ತಿಳಿಸಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಟಾಲಿವುಡ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಕೂಡ ಪಾನ್ ಮಸಾಲಾ ಜಾಹೀರಾತನ್ನು ನಿರಾಕರಿಸಿದ್ರು. ಈ ಹಿಂದೆ ಅಂದರೆ 2021ರಲ್ಲಿ ಅಮಿತಾಬ್ ಬಚ್ಚನ್ ಕೂಡ ಪಾನ್ ಮಸಾಲಾ ಜಾಹೀರಾತಿನಿಂದ ಹೊರಬಂದಿದ್ರು. ಉಳಿದಂತೆ ಕೆಲ ಸಮಯದ ಹಿಂದೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಪಾನ್ ಮಸಾಲಾ ಜಾಹೀರಾತಿನಲ್ಲಿ ನಟಿಸಿ ಭಾರೀ ಟೀಕೆಗೆ ಗುರಿಯಾಗಿದ್ರು.